ರಾಜ್ಯದಲ್ಲಿ ಮರಾಠ ಪ್ರಾಧಿಕಾರ ಸ್ಥಾಪನೆಗೆ ಕನ್ನಡ ಪರ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದ್ದು ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಡಿಸೆಂಬರ್ 5 ರಂದು ಕರ್ನಾಟಕ ಬಂದ್ ಮಾಡಲಾಗುವುದು ಎಂದು ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ವಾಪಸ್ ಪಡೆಯದಿದ್ದರೆ ಡಿಸೆಂಬರ್ 5 ರಂದು ಕರ್ನಾಟಕ ಬಂದ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮರಾಠ ಪ್ರಾಧಿಕಾರ ರಚನೆಯಿಂದ ಕನ್ನಡಿಗರಿಗೆ ಅನ್ಯಾಯ ಮಾಡಲಾಗಿದೆ. ಹೀಗಾಗಿ ಈ ಕೂಡಲೇ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜೀನಾಮೆ ನೀಡಬೇಕೆಂದು ಆಗ್ರಹ ಮಾಡಿದ್ದಾರೆ. ಜೊತೆಗೆ ಮರಾಠಿ ಪ್ರಾಧಿಕಾರ ರಚನೆಯ ಹಿಂದೆ ಭಾರಿ ಪಿತೂರಿ ಮಾಡಲಾಗಿದೆ ಎಂದು ಸಹ ತಿಳಿಸಿದ್ದಾರೆ. ನಾವು ಬಹಳ ಗಂಭೀರವಾದಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ. ಕರ್ನಾಟಕ ಕರಾಳ ದಿನಾಚರಣೆಯಲ್ಲಿ ನಾವಿದ್ದೇವೆ. ಇಡೀ ಕರ್ನಾಟಕ ಕಣ್ಣೀರಿನ ಕತೆ. ಒಂದು ಕಡೆ ಕರೋನಾ, ಮತ್ತೊಂದು ಕಡೆ ಕೋಟಿ ಕೋಟಿ ಜನಕ್ಕೆ ಉದ್ಯೋಗ ಇಲ್ಲ, ನೋವಿನಲ್ಲಿ ನರಳುತ್ತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕವನ್ನ ಸಂಪೂರ್ಣವಾಗಿ ಕಡೆಗಾಣಿಸಿದ್ದಾರೆ, ಉತ್ತರ ಕರ್ನಾಟಕವನ್ನ ಕಡೆಗಾಣಿಸಿದ್ದಾರೆ, ಬೆಳಗಾವಿಯನ್ನ ಕಡೆಗಾಣಿಸಿದ್ದಾರೆ. ಸುವರ್ಣಸೌಧ ಹರಾಜಾಗ್ತಾರೆ, ಅಲ್ಲಿ ಸಭೆ ನಡೆಸ್ತಾ ಇಲ್ಲ. ಇದೆಲ್ಲವೂ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು. ಯಡಿಯೂರಪ್ಪ ಒಬ್ಬ ದುರಹಂಕಾರಿ, ಯಡಿಯೂರಪ್ಪ ಒಬ್ಬ ಸರ್ವಾಧಿಕಾರಿ. ಯಡಿಯೂರಪ್ಪನ ವಿರುದ್ಧ ಮಾತಾಡ್ತಕ್ಕಂಥ ಒಬ್ಬ ಮಂತ್ರಿನೂ ಇಲ್ಲ, ಒಬ್ಬ MLA ಇಲ್ಲ. ಯಡಿಯೂರಪ್ಪ ಹೇಳುತ್ತೆ ನಡಿಬೇಕು. ಪಕ್ಷಾಂತರ ಮಹಾಪ್ರಭು ಯಡಿಯೂರಪ್ಪ. ಯಡಿಯೂರಪ್ಪ ಇನ್ನು ಬಹಳ ದಿವಸ ಕರ್ನಾಟಕದಲ್ಲಿ ಇದ್ರೆ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಕೊಟ್ಬಿಡ್ತಾರೆ. ಹುಷಾರ್, ಇವತ್ತು ಬೆಳಗಾವಿ ಪ್ರಶ್ನೆ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಈಗ ಈ ಒಂದು ಮರಾಠಿ ಪ್ರಾಧಿಕಾರ ಮಾಡೋದ್ರಿಂದ ನಮಗೆ ಅಪಾಯ. ಮುಂದೆ ಬೆಳಗಾವಿ ಹೋಗುತ್ತೆ, ಎಚ್ಚರ. ಇದರ ಜೊತೆಗೆ ಬೆಂಗಳೂರಿನಲ್ಲೇ ಅದ್ಯಾವುದೋ ಒಂದು ಪ್ರತಿಮೆ ಹಾಕುತ್ತಲ್ಲಿ ತಿರುವಳ್ಳೂರ್ ಪ್ರತಿಮೆ, ಇದು ತಮಿಳರಿಗೋಸ್ಕರ ಯಡಿಯೂರಪ್ಪ ಮಾಡಿದಂತ ಒಂದು ದೊಡ್ಡ ಕೊಡುಗೆ. ಯಡಿಯೂರಪ್ಪ ಇನ್ನು 6 ತಿಂಗಳಿದ್ರೆ ವಿಧಾನಸೌಧ ಮಾಡ್ತಾರೆ, ಕಬ್ಬನ್ ಪಾರ್ಕ್ನಲ್ಲಿ ಸಭೆ ನಡೆಸಬೇಕಾಗುತ್ತೆ. ಯಡಿಯೂರಪ್ಪ ಹೋಗಲೇಬೇಕು, ಯಾವ ಕಾರಣಕ್ಕೂ ಯಡಿಯೂರಪ್ಪ ಇರಬಾರದು. ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಡಿಸೆಂಬರ್ 5 ರೊಳಗಾಗಿ ಯಡಿಯೂರಪ್ಪನವರು ಈ ಒಂದು ಕೆಟ್ಟ ಕರಾಳ ಕಾಯ್ದೆಯನ್ನ ಪ್ರಾಧಿಕಾರವನ್ನ ರದ್ದುಗೊಳಿಸಿ